ಧ್ರುವ ನಾರಾಯಣ ಅವರ ಹಠಾತ್ ನಿಧನ ನಮ್ಮೆಲ್ಲರಿಗೂ ಕೂಡ ದಿಗ್ಭ್ರಮೆಯನ್ನು ಉಂಟು ಮಾಡಿದೆ. ಅವರು ಕೇವಲ 61 ವರ್ಷ ಆಗಿದ್ದಂಥವ್ರು, 61 ವರ್ಷ ಅವರ ಸಾವಿನಿಂದ ನನಗಷ್ಟೇ ಅಲ್ಲ, ಇಡೀ ಕಾಂಗ್ರೆಸ್ ಪಕ್ಷದ ನಾಯಕರಿಗೆ ಕಾರ್ಯಕರ್ತರಿಗೆ ದುಃಖವನ್ನು ಉಂಟು ಮಾಡಿದೆ. ಅವರೊಬ್ಬ ಪಾದರಸದಂತೆ ಕೆಲಸ ಮಾಡ್ತಿದ್ದಂಥ ರಾಜಕಾರಣಿ, ನಾವ್ಯಾರೂ ಕೂಡ ನಿರೀಕ್ಷೆ ಮಾಡಿರಲಿಲ್ಲ, ಊಹಿಸ್ಲಿಕ್ಕೂ ಅಸಾಧ್ಯವಾದಂಥ ರೀತಿಯಲ್ಲಿ ಅವರು ಮರಣವನ್ನು ಅವರ ಸಾವಾಗಿದೆ. ನಿನ್ನೆ ಚೆನ್ನಾಗಿದ್ದರು, ಬೆಳಿಗ್ಗೆ ಹೃದಯಾಘಾತ ಆಗಿದೆ. ವಿಧಿ ಆಟದ ಮುಂದೆ ನಾವ್ಯಾರೂ ಕೂಡ ಆಟ ಆಡೋಕ್ಕಾಗಲ್ಲ. ವಿಧಿ ಆಟ ಇದೆಯಲ್ಲ, ಅದು ಬಹಳ ಕ್ರೂರವಾದದ್ದು. ಬಹಳ ಮುಖ್ಯವಾಗಿ ಅವರು ಕಾಂಗ್ರೆಸ್ನಲ್ಲಿ NSUIಯಿಂದ ಲೋಕಸಭಾ ಸದಸ್ಯರಾಗೋ ಮಟ್ಟಿಗೆ, ವಿಧಾನಸಭಾ ಸದಸ್ಯರಾಗೋ ಮಟ್ಟಿಗೆ ಬೆಳೆದಿತ್ತು. ಮತ್ತೆ ಬದ್ಧತೆ ಇದ್ದಂಥ ರಾಜಕಾರಣಿ, ಕಾಂಗ್ರೆಸ್ಗೆ ಬಹಳ ನಿಷ್ಠರಾಗಿ ಕಾಂಗ್ರೆಸ್ನ ಸಿದ್ಧಾಂತವನ್ನು ಪ್ರತಿಪಾದನೆ ಮಾಡೋದ್ರಲ್ಲಿ ಮುಂಚೂಣಿನಲ್ಲಿದ್ದಂಥ ನಾಯಕ. ಅವರು ಎರಡು ಸಾರಿ ಶಾಸಕರಾಗಿದ್ದರು, ಎರಡು ಬಾರಿ ಲೋಕಸಭಾ ಸದಸ್ಯರಾಗಿದ್ದರು. ಜನಪರವಾದಂಥ ಕಾಳಜಿ ಇದ್ದಂಥ ವ್ಯಕ್ತಿ, ಅಭಿವೃದ್ಧಿ ಪರವಾದಂಥ ಕಾಳಜಿ ಇದ್ದಂಥ ವ್ಯಕ್ತಿ.